2011 ವಿಶ್ವಕಪ್ ತಂಡದ ಆಟಗಾರನಾಗಿದ್ದ ಮಾಜಿ ಕ್ರಿಕೆಟಿಗ ಎಸ್ ಶ್ರೀಶಾಂತ್ ಖ್ಯಾತ ಬಾಲಿವುಡ್ ನಟ ಸಲ್ಮಾನ್ ಖಾನ್ ನಡೆಸಿಕೊಡೋ ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಪರ್ಧಿಯಾಗಿದ್ದಾರೆ. ಶ್ರೀಶಾಂತ್ ಈ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಯೊಂದನ್ನ ಹೊರಗಿಡಿದ್ದಾರೆ. ಐಪಿಎಲ್ ಟೂರ್ನಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರನಾಗಿದ್ದ ಶ್ರೀಶಾಂತ್ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದರಲ್ಲದೆ ಈ ಕಾರಣಕ್ಕೆ ಜೈಲ್ಗೂ ಹೋಗ್ಬಂದಿದ್ರು. ಇದರಿಂದಾಗಿ ಅಂದು ತಾವು ಅನುಭವಿಸಿದ ಯಾತನೆಯನ್ನ ಶ್ರೀಶಾಂತ್ ಬಿಚ್ಚಿಟ್ಟಿದ್ದಾರೆ. ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಶ್ರೀಶಾಂತ್ ನ್ಯಾಯಾಲಯದಿಂದ ಆರೋಪ ಮುಕ್ತರಾಗಿದ್ರು. ಬಿಸಿಸಿಐ ಅವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅಲ್ಲದೆ ಆ ಸಂದರ್ಭದಲ್ಲಿ ಶ್ರೀಶಾಂತ್ ಆಟವಾಡಲು ಮೈದಾನ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಇದರಿಂದ ನೊಂದ ಶ್ರೀಶಾಂತ್ ಆತ್ಮಹತ್ಯೆಗೆ ಯತ್ನಿಸಿದ್ರಂತೆ. ಇದನ್ನ ಸಹ ಸ್ಪರ್ಧಿ ಮುಂದೆ ಹೇಳಿಕೊಂಡಿರೋ ಶ್ರೀಶಾಂತ್ ಕಣ್ಣೀರಿಟ್ಟಿದ್ದಾರೆ. Press the subscribe button to get subscribed and hit the bell icon to get notified every time we upload a new video.